ಕೆಜಿಎಫ್ ಚಿತ್ರತಂಡಕ್ಕೆ ವಂಚನೆ ಆಗಿದೆ. ಕೊಟ್ಟ ಟಿಕೆಟ್ ಅನ್ನ ವಾಪಸ್ ಪಡೆದು ಮತ್ತೆ ಹಂಚಿಕೆ ಮಾಡ್ತಿರುವಂತಹ ಘಟನೆ ನಡೀತಾ ಇದೆ. ಚಿಂತಾಮಣಿಯ ಎಸ್ಎಲ್ಎನ್ ಟ್ಯಾಕಿಸ್ ನಲ್ಲಿ ಆಗ್ತಿರುವಂತಹ ಒಂದು ಮೋಸ ಇದು. ಕೆಜಿಎಫ್ ಚಿತ್ರತಂಡಕ್ಕೆ ಆಗ್ತಿರುವಂತಹ ವಂಚನೆ, ಕೊಟ್ಟ ಟಿಕೆಟ್ ಅನ್ನ ಮತ್ತೆ ವಾಪಸ್ ಪಡೆದು ಹಂಚಿಕೆ ಮಾಡಲಾಗ್ತಿದೆ. ಚಿಂತಾಮಣಿಯ ಎಸ್ಎಲ್ಎನ್ ಟ್ಯಾಕಿಸ್ ನಲ್ಲಿ ಆಗ್ತಿರುವಂತಹ ಘಟನೆಗಳಿವು. ಆ ಮೂಲಕ ಆಗ್ತಿರುವಂತಹ ವಂಚನೆ, ಟಿಕೆಟ್ ನ ರೇಟ್ ನ ನೋಡಿದ್ರೆ ಆಲ್ಮೋಸ್ಟ್ ಟಿಕೆಟ್ 100 ಮತ್ತು 150 ದರದಲ್ಲಿ ಮಾರಾಟ ಮಾಡಲಾಗ್ತಿದೆ. ಕೆಜಿಎಫ್ ಚಿತ್ರತಂಡಕ್ಕೆ ಇದು ಆಗ್ತಿರುವಂತಹ ಮೋಸ, ಕೊಟ್ಟ ಟಿಕೆಟ್ ಅನ್ನ ಮತ್ತೆ ವಾಪಸ್ ಪಡೆದು ಅಲ್ಲಿ ಹಂಚಿಕೆ ಮಾಡಲಾಗ್ತಿದೆ. ಟಿಕೆಟ್ ಅನ್ನ ಹರಿತಾರೆ ನಾರ್ಮಲಿ, ಆದ್ರೆ ಇಲ್ಲಿ ಆ ರೀತಿಯಾಗಿಲ್ಲ. ಟಿಕೆಟ್ ಅನ್ನ ಮತ್ತೆ ಅದ್ರ ಜೊತೆಯಾಗಿ ರೀಶಫಲ್ ಮಾಡೋ ರೀತಿಯಾಗಿ ಅದನ್ನ ವಾಪಸ್ ಕೊಡಲಾಗ್ತಿದೆ. ಮುಂದಿನ ಶೋಗೆ ಕೆಜಿಎಫ್ ಚಿತ್ರತಂಡಕ್ಕೆ ಆಗ್ತಿರುವಂತಹ ವಂಚನೆ ಇದು. ಕೊಟ್ಟ ಟಿಕೆಟ್ ಅನ್ನ ಮತ್ತೆ ವಾಪಸ್ ಹಂಚಿಕೆಯನ್ನ ಮಾಡಲಾಗ್ತಾ ಇದೆ. ಆಲ್ಮೋಸ್ಟ್ ಅಲ್ಲಿ ಒಂದು ಪೀಸ್ ಅನ್ನ ಹರಿದು ಉಳಿದಂತ ಕೊಡಲಾಗುತ್ತೆ ಪ್ರೇಕ್ಷಕರಿಗೆ. ಆದ್ರೆ ಇಲ್ಲಿ ಆ ರೀತಿಯಾಗಿ ಆಗ್ತಾ ಇಲ್ಲ, ಮತ್ತೆ ವಾಪಸ್ ಪಡೆದು ಚಿತ್ರತಂಡದ ಬೊಕ್ಕಸಕ್ಕೆ ಮೋಸ ಆಗ್ತಿದೆ. ಕ್ರಮ ಕೈಗೊಳ್ಳುವಲ್ಲಿ ವಾಣಿಜ್ಯ ತೆರಿಗೆ ಇಲಾಖೆ ವಿಫಲವಾಗಿದೆ. ಟಿಕೆಟ್ ಹರಿಯದೆ ವಾಣಿಜ್ಯ ತೆರಿಗೆ ವಂಚನೆಯನ್ನ ಮಾಡಲಾಗ್ತಿದೆ. ಎಸ್ಎಲ್ಎನ್ ಥಿಯೇಟರ್ ಚಿಂತಾಮಣಿಯಲ್ಲಿ ಚಿತ್ರತಂಡದ ಬೊಕ್ಕಸಕ್ಕೆ ಈಗ ಲಕ್ಷಾಂತರ ರೂಪಾಯಿ ವಂಚನೆ ಆಗ್ತಾ ಇದೆ. ಇದೀಗ ದೃಶ್ಯಗಳಲ್ಲಿ ನೋಡ್ತಾ ಇದ್ರೆ ಎಸ್ಎಲ್ಎನ್ ಥಿಯೇಟರ್ ನಲ್ಲಿ ಸಾಮಾನ್ಯವಾಗಿ ಟಿಕೆಟ್ ನ ಒಂದು ಪೀಸ್ ಅನ್ನ ಹರಿದು ಮತ್ತೊಂದನ್ನ ನಮಗೆ ಕೊಡ್ತಾರೆ. ಆದ್ರೆ ಇಲ್ಲಿ ಸ್ವತಃ ಓವರ್ಆಲ್ ಎಲ್ಲವನ್ನು ಕೂಡ ಪಡೀತಿದ್ದಾರೆ, ಹಾಗೆ ಒಳಗೆ ಕಳಿಸ್ತಿದ್ದಾರೆ ಅಂತ ಮತ್ತೆ ರಿಪೀಟ್ ಮಾಡೋದಕ್ಕೆ ನಮ್ಮ ಪ್ರತಿನಿಧಿ ನವೀನ್ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ನವೀನ್, ಏನಾಗ್ತಿದೆ, ಎಷ್ಟು ಶೋಗಳಿಂದ ಆರಂಭವಾಗಿರೋದು ಇವತ್ತಿಂದ? ಅವಿನಾಶ್, ಏನು ಅಂತಂದ್ರೆ ಈ ಘಟನೆ ಇವತ್ತು ಬೆಳಕಿಗೆ ಬಂದಿರುವಂತದ್ದು. ಸೊ ಬೆಳಗ್ಗೆಯಿಂದ ಒಂದು ಕೆಜಿಎಫ್ ಚಿತ್ರ ಒಂದು ಗಡಿಭಾಗದ ಜಿಲ್ಲೆಗಳಲ್ಲಿ ಸಾಕಷ್ಟು ಒಂದು ಸದನ ಮಾಡ್ತಾ ಇದೆ. ಸೊ ಎಲ್ಲ ರಾಜ್ಯ ದೇಶದಾದ್ಯಂತ ಸಾಕಷ್ಟು ಸದನ ಮಾಡ್ತಾ ಇರುವಂತದ್ದು. ಗಡಿಭಾಗದ ಜಿಲ್ಲೆಗಳಲ್ಲಿ ಸಾಕಷ್ಟು ತೆಲುಗು ಪ್ರಭಾವ ಜಾಸ್ತಿ ಇರೋದ್ರಿಂದ ಕನ್ನಡ ಸಿನಿಮಾಗಳು ಓಡೋದಿಲ್ಲ ಅನ್ನೋ ಕಾರಣಕ್ಕೆ ಸಾಕಷ್ಟು ಇಲ್ಲಿ ಕನ್ನಡ ಸಿನಿಮಾಗಳು ರಿಲೀಸ್ ಆಗೋದೇ ಇಲ್ಲ ಅನ್ನೋಂತ ಮಾತನ್ನ ಹೇಳ್ಬೋದು. ಸೊ ಹಾಗಾಗಿ ಕೆಜಿಎಫ್ ಏನಿದೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರಕ್ಕೆ ಸಂಬಂಧಪಟ್ಟಿರೋದಾಗಿರೋದ್ರಿಂದ ಸೊ ಸಾಕಷ್ಟು ಇಲ್ಲಿ ಸಹ ಹೌಸ್ಫುಲ್ ಪ್ರದರ್ಶನವನ್ನು ಕಾಣ್ತಾ ಇದೆ. ಕಳೆದ 3 ದಿನಗಳಿಂದ ಸಾಕಷ್ಟು ಹೌಸ್ಫುಲ್ ಪ್ರದರ್ಶನವನ್ನು ಕಾಣ್ತಾ ಇರುವಂತಹ ಕೆಜಿಎಫ್ ಚಿತ್ರ ಬೆಳಗ್ಗೆ ಇವತ್ತು ಬೆಳಗ್ಗೆ ನಮಗೆ ಗಮನಕ್ಕೆ ಬಂದಿರುವಂತದ್ದು. ಗಮನಕ್ಕೆ ಬಂದಂತಹ ಸ್ಥಿತಿಯಲ್ಲಿ ಸೊ ಒಂದೇ ಟಿಕೆಟ್ ಅನ್ನ ಬೆಳಗ್ಗೆ ಕೊಡ್ತಾರೆ, ಮತ್ತೆ ಆ ಟಿಕೆಟ್ ಅನ್ನ ಹರಿದೆ ವಾಪಸ್ ತಗೊಂಡು ಮತ್ತೆ ಅದೇ ಟಿಕೆಟ್ ಅನ್ನ ಮರುಷೋಗೆ ನೀಡ್ತಾ ಇದಾರೆ ಅನ್ನೋಂತ ಒಂದು ಆರೋಪಗಳು ಕೇಳ್ಬರ್ತಾ ಇತ್ತು. ಇದ್ರ ಒಂದು ಪ್ರತಿಭಾಗಿ ನಾವು ಒಂದು ಕಾರ್ಯಾಚರಣೆ ನಡೆಸಿದಾಗ ಅದನ್ನ ಒಂದು ಗಂಭೀರವಾಗಿ ಪರಿಗಣಿಸುವಂತ ಒಂದು ಸ್ಥಿತಿ ಇದೆ. ಸೊ ಏಕೆಂತಂದ್ರೆ ಆ ಟಿಕೆಟ್ ಅನ್ನ ಹಾಗೆ ವಾಪಸ್ ಪಡೆದು ಮತ್ತೊಂದು ಶೋಗೆ ಅದೇ ಟಿಕೆಟ್ ಅನ್ನ ಕೊಡ್ತಾ ಇರುವಂತದ್ದು ನಮಗೂ ಸಹ ಕಂಡು ಬಂದಿದೆ. ಧನ್ಯವಾದ ನವೀನ್ ಮಾಹಿತಿಗಾಗಿ.